ಸಿ ಎಸ್ ವರ್ಣ ರೋಚಕ ಮ್ಯಾಚ್ ನಡೆಯುತ್ತಾ ಅನ್ನೋದೇ ಇವಾಗ ಕನ್ಫರ್ಮೇಶನ್ ಇಲ್ಲ ಈಸಿಯಾಗಿ ಒಂದು ಪಾಯಿಂಟ್ ಅನ್ನು ಪಡ್ಕೊಂಡು ಹದಿನೈದು ಪಾಯಿಂಟ್ಗಳೊಂದಿಗೆ ಪ್ಲೇ ಆಫ್ ಎಂಟರ್ ಆಗಿದೆ ಎಂ ಎಸ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಅವರನ್ನ ಒಂದೇ ಫೀಲ್ಡ್ ನಲ್ಲಿ ನಾವು ಕೊನೆಯ ಬಾರಿಗೆ ನಾಳೆ ನೋಡ್ತಾ ಇದ್ದೀವಿ ಅವರದೇ ಆದ ರೀತಿಯಲ್ಲಿ ಅವರಿಬ್ರು ಕೂಡ ಲೆಜೆಂಡ್ಸ್ ಏನೆ ಮಳೆ ಬಂದ್ರೆ ನಾವು ಆಸ್ ಯೂಶಲ್ ಮನೆಗೆ ಹೋಗಬೇಕಾಗತ್ತೆ ಸಿ ಎಸ್ ಕೆ ಪ್ಲೇ ಆಫ್ಗೆ ಹೋಗುತ್ತೆ ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಐ ಪಿ ಎಲ್ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ಸ್ಗಳು ಇವಾಗ ಸದ್ಯಕ್ಕೆ ಮುಗಿದು ಹೋಗಿದೆ ಎಸ್ ಆರ್ ಎಚ್ ಮತ್ತು ಜಿ ಟಿ ನಡುವಿನ ನಿನ್ನೆಯ ಪಂದ್ಯ ಮಳೆಯಿಂದ ರದ್ದಾಗಿ ಆಕ್ಚುಲಿ ಆರ್ ಸಿ ಬಿ ಸಿ ಎಸ್ ಕೆ ಮೇಲೆ ಗೆದ್ದರೆ ಮಾತ್ರ ಪ್ಲೇ ಆಫ್ಗೆ ಹೋಗುತ್ತೆ ಅನ್ನುವಂತಹ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ ಎಸ್ ಆರ್ ಎಚ್ ಈಸಿಯಾಗಿ ಒಂದು ಪಾಯಿಂಟನ್ನು ಪಡ್ಕೊಂಡು ಹದಿನೈದು ಪಾಯಿಂಟ್ಗಳೊಂದಿಗೆ ಪ್ಲೇ ಆಫ್ಗೆ ಎಂಟ್ರಾಗಿದೆ ಸೊ ಇವಾಗ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಏನಿದೆಯಲ್ಲ ಇದು ಡೂ ಆರ್ ಡೈ ಮ್ಯಾಚ್ ಇಬ್ಬರಿಗೂ ಕೂಡ ನಾಕ್ಔಟ್ ಮ್ಯಾಚ್ ಜೊತೆಗೆ ಸ್ನೇಹಿತರೆ ನಾಳೆ ಮಳೆ ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ಬ್ಯಾಕ್ ಟು ಬ್ಯಾಕ್ ಜಿ ಟಿ ಆಡಿದಂತಹ ಎರಡು ಮ್ಯಾಚ್ಗಳು ಮಳೆಯಿಂದ ರದ್ದಾಯಿತು ಮಳೆಯ ಕಾರಣದಿಂದ ಒಂದೊಂದು ಪಾಯಿಂಟ್ ಎರಡು ಮ್ಯಾಚಿಂದ ಅವರಿಗೆ ಸಿಕ್ತು ಹನ್ನೆರಡು ಪಾಯಿಂಟ್ಸ್ ಬಂತು ಬಟ್ ಏನೂ ಯೂಸ್ ಆಗಲಿಲ್ಲ ಪ್ಲೇ ಆಫ್ಗೆ ಕೂಡ ಬರಲ್ಲ ಹಾಗೇನೇ ಇವತ್ತಿನ ಮ್ಯಾಚ್ ಏನಿದೆಯಲ್ಲ ಎಲ್ ಎಸ್ ಸಿ ವರ್ಸಸ್ ಎಮ್ ಐ ಇವತ್ತು ಗೆದ್ರು ಅದರಿಂದ ಇಬ್ಬರಿಗೂ ಏನು ಪ್ರಯೋಜನ ಇಲ್ಲ ಜಸ್ಟ್ ಒಂದು ರೀತಿ ಇದು ನೆಗ್ಲೆಕ್ಟ್ ಮಾಡಬಹುದಾದಂತಹ ಮ್ಯಾಚ್ ಅಂತ ಹೇಳ್ಬೋದು ಜೊತೆಗೆ ನಾಳೆ ಏನು ರಣ ರೋಚಕ ಮ್ಯಾಚ್ ಆ್ಯಕ್ಚುಲಿ ನಡೆಯುತ್ತಾ ಅನ್ನೋದೇ ಇವಾಗ ಕನ್ಫರ್ಮೇಷನ್ ಇಲ್ಲ ಬಿಕಾಸ್ ಮಳೆ ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ನೋಡ್ಬೇಕು ಅಟ್ ದ ಸೇಮ್ ಟೈಮ್ ಈಗ ಸ್ವಲ್ಪ ಎಮೋಷನಲಿ ನಾವು ಮಾತಾಡೋದಾದ್ರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ನಾಕ್ಔಟ್ ಮ್ಯಾಚ್ ಹೌದು ಹಾಗೇನೆ ಸ್ನೇಹಿತರೆ ಎಮ್ ಎಸ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಅವರನ್ನ ಒಂದೇ ಫೀಲ್ಡ್ ನಲ್ಲಿ ನಾವು ಕೊನೆಯ ಬಾರಿಗೆ ನಾಳೆ ನೋಡ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂದರೆ ಬಹುತೇಕ ಧೋನಿ ಅವರು ನೆಕ್ಸ್ಟ್ ಇಯರ್ನಿಂದ ಐ ಪಿ ಎಲ್ನಲ್ಲಿ ಆಡಲ್ಲ ಅನ್ನುವಂಥದ್ದು ಆ್ಯಕ್ಚುಲಿ ಒಂದು ಅನ್ಅಫಿಷಿಯಲ್ ಒಂದು ವಿಷಯ ಅಂತ ನಾವು ಅಂದ್ಕೊಂಡ್ರು ಕೂಡ ಬಿಕಾಸ್ ಅವರ ಕಡೆಯಿಂದ ಯಾವುದೇ ಒಂದು ಕನ್ಫರ್ಮೇಷನ್ ಬಂದಿಲ್ಲ ನೆಕ್ಸ್ಟ್ ಸೀಸನಲ್ಲಿ ಆಡ್ತೀನಿ ಅಂತ ಹಾಗಾಗಿ ಈ ಒಂದು ಮ್ಯಾಚ್ ಏನಿದೆಯಲ್ಲ ನಾಳೆ ನಡೆಯುವಂಥದ್ದು ಭಾವನಾತ್ಮಕವಾಗಿ ಕ್ರಿಕೆಟ್ ಲವರ್ಸ್ಗೆ ತುಂಬ ಎಮೋಷನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಬಿಕಾಸ್ ಕೊಹ್ಲಿ ಆಗಿರಬಹುದು ಅಥವಾ ಧೋನಿ ಆಗಿರಬಹುದು ಅವರದೇ ಆದ ರೀತಿಯಲ್ಲಿ ಅವರಿಬ್ಬರು ಕೂಡ ಲೆಜೆಂಡ್ಸೇನೆ ಸೊ ಈ ಇಬ್ಬರು ಲೆಜೆಂಡ್ಗಳನ್ನು ಒಂದೇ ಫೀಲ್ಡ್ನಲ್ಲಿ ನೋಡುವಂತಹ ಒಂದು ಸೌಭಾಗ್ಯ ನಮಗೆ ನಾಳೆ ಸಿಗುತ್ತೆ ನಾಳೆನೆ ಕೊನೆ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ದುಃಖಕರವಾದಂತಹ ವಿಷಯ ಬಟ್ ಆದರೆ ಈ ರೀತಿ ಬಹುಶಃ ವಿರಾಟ್ ಕೊಹ್ಲಿ ಕೊಹ್ಲಿಯವರು ಮತ್ತೆ ಅವರು ಕೂಡ ಭಾವಿಸಿರಲ್ಲ ಅಂದರೆ ಈ ರೀತಿ ನಾವು ಮ್ಯಾಚ್ ಮ್ಯಾಚಲ್ಲಿ ಎದುರಾಗ್ತೀವಿ ಅಂತ ಅವ್ರಿಗೂ ಕೂಡ ಆ್ಯಕ್ಚುಲಿ ಗೊತ್ತಿರಲಿಕ್ಕೆಲ್ಲ ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳ್ತೀವಲ್ಲ ಬಹುಶಃ ಇಂಥದ್ದೇ ಒಂದು ಕಾರಣಗಳಿಗಾಗಿ ಅಂತ ಅನ್ಸುತ್ತೆ ಸ್ನೇಹಿತರೆ ಆ್ಯಸ್ ಎ ಕ್ರಿಕೆಟ್ ಲವರ್ ಇದೊಂದು ಬಹಳನೇ ಎಮೋಷನಲ್ ಮೂಮೆಂಟು ಬಟ್ ಆ್ಯಸ್ ಎನ್ ಆರ್ ಸಿ ಬಿ ಲವರ್ ಡೆಫಿನೆಟ್ಲಿ ನಾಳೆ ಮಳೆ ಬರಬಾರ್ದು ಅಂತಲೇ ನಾನು ಆಶಿಸ್ತೀನಿ ನೀವು ಕೂಡ ಅದನ್ನೇ ಆಶಿಸ್ತಾ ಇರ್ತೀರ ಬಟ್ ಬಹುತೇಕ ಮಳೆ ಬರುವಂತಹ ಒಂದು ಕನ್ಫರ್ಮೇಷನ್ ನಾಳೆ ಮ್ಯಾಚ್ ಏನಾಗುತ್ತೋ ಗೊತ್ತಿಲ್ಲ ಮಳೆ ಬಂದರೆ ನಾವು ಆ್ಯಸ್ ಯೂಶ್ವಲ್ ಮನೆಗೆ ಹೋಗಬೇಕಾಗತ್ತೆ ಸಿ ಎಸ್ ಕೆ ಪ್ಲೇ ಆಫ್ಗೆ ಹೋಗುತ್ತೆ ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಕೂಡ ಈಗಾಗಲೇ ಲೈಕ್ ನಾವು ಪ್ಲೇ ಆಫ್ಗೆ ಅಕಸ್ಮಾತ್ ಹೋಗಲಿಲ್ಲ ಅಂತಂದರೆ ನನ್ನ ಒಂದು ಸಪೋರ್ಟ್ ಸಿ ಎಸ್ ಕೆ ಟೀಮ್ಗೆ ಅಂತ ಅವ್ರು ಹೇಳಿದ್ದಾರೆ ಬಿಕಾಸ್ ಹಿ ಹ್ಯಾಸ್ ಎನ್ ಎಮೋಷನಲ್ ಬಾಂಡಿಂಗ್ ವಿತ್ ಧೋನಿ ಅವ್ರ ಜೊತೆಗೆ ಸೊ ಹಾಗಾಗಿ ಆ ರೀತಿ ಅವ್ರು ಹೇಳಿದ್ದಾರೆ ನಾಳೆ ಏನಾಗುತ್ತೋ ನೋಡೋಣ ಐದು ಮ್ಯಾಚ್ಗಳನ್ನು ಇಷ್ಟು ರಾಜಾರೋಷವಾಗಿ ಒಳ್ಳೆ ಕಾನ್ಫಿಡೆನ್ಸಿಂದ ಗೆದ್ಕೊಂಡು ಬಂದಿರುವಂತಹ ಆರ್ ಸಿ ಬಿ ತಂಡ ನಾಳೆ ಯಾವ ರೀತಿ ಪಂದ್ಯವನ್ನು ಎದುರು ನೋಡ್ತಾ ಇದೆ ಯಾವ ರೀತಿ ನಾವು ಗೆಲ್ತೀವಿ ಅಥವಾ ಮ್ಯಾಚ್ ಆಗುತ್ತಾ ಇಲ್ವಾ ಎಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಅಥವಾ ಎಲ್ಲವನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಕೇವಲ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ ಸ್ನೇಹಿತರೆ ನಾವು ಸೋಷಲ್ ಮೀಡ್ಯಾದಲ್ಲಿ ತುಂಬ ನೋಡ್ತಾ ಇರ್ತೀವಿ ವಿರಾಟ್ ಕೊಹ್ಲಿ ಅವರು ಧೋನಿ ಅವರು ಅವರ ಫಾಲೋವರ್ಸ್ಗಳು ಆ್ಯಕ್ಚುಲಿ ಒಬ್ರನ್ನೊಬ್ಬರು ಬೈತಾ ಇರುವಂಥದ್ದು ಇದು ಯಾವುದೇ ಒಂದು ರೀತಿ ಈಗ ಇಬ್ಬರು ಹೀರೋಗಳ ಫ್ಯಾನ್ಸ್ಗಳು ಆ್ಯಕ್ಚುಲಿ ಸೋಷಲ್ ಮೀಡ್ಯಾದಲ್ಲಿ ತಮ್ಮ ತಮ್ಮ ಒಂದು ನೆಗೆಟಿವಿಟಿಯನ್ನು ಕಾರ್ತಾ ಇರ್ತಾರಲ್ಲ ಸೊ ಆಲ್ಮೋಸ್ಟ್ ಅದೇ ಥರನೇ ಲೈಕ್ ಧೋನಿ ಫ್ಯಾನ್ಸ್ಗಳು ವಿರಾಟ್ ಕೊಹ್ಲಿ ವಿರುದ್ಧ ವಿರಾಟ್ ಫ್ಯಾನ್ಸ್ಗಳು ಅವ್ರ ವಿರುದ್ಧ ಸಾಕಷ್ಟು ಬೇಡದೇ ಇರುವಂತಹ ಕಮೆಂಟ್ಸ್ಗಳನ್ನು ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕ್ತಾ ಇರ್ತಾರೆ ಬಹುಶಃ ಒಂದು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವ್ರು ಯಾರೂ ಕೂಡ ಪರಿಪೂರ್ಣ ಕ್ರಿಕೆಟ್ ಲವರ್ಸ್ ಅಲ್ಲ ಅಫ್ಕೋರ್ಸ್ ಈ ಈ ಟೀಕೆ ಮಾಡುವಂಥದ್ದು ಎಲ್ಲರೂ ಮಾಡ್ತಾ ಇಲ್ಲ ಆಕ್ಚುಲಿ ಎಲ್ಲ ಧೋನಿ ಫ್ಯಾನ್ಸ್ಗಳು ವಿರಾಟ್ ಕೊಹ್ಲಿ ಅವರನ್ನ ಟೀಕೆ ಮಾಡ್ತಾ ಇಲ್ಲ ಎಲ್ಲಾ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು ಧೋನಿ ಅವರನ್ನ ಟೀಕೆ ಮಾಡ್ತಾ ಇಲ್ಲ ಅದು ಬೇರೆ ವಿಷಯ ಕೆಲವೊಂದು ಕಡೆ ಸ್ವಲ್ಪ ಅಷ್ಟು ಮೆಚುರಿಟಿ ಇಲ್ಲಿರುವಂತಹ ಕ್ರಿಕೆಟ್ ಫ್ಯಾನ್ಸ್ ಅಂತ ಹೇಳಿಕೊಳ್ಳುವಂತಹ ಕೆಲವರು ಮಾತ್ರ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾರು ಮೆಚೂರ್ಡ್ ಪ್ಯೂರ್ ಕ್ರಿಕೆಟ್ ಫ್ಯಾನ್ಸ್ ಇರ್ತಾರಲ್ಲ ಅವ್ರಿಗೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಧೋನಿಯವರ ಒಂದು ಕಾಂಟ್ರಿಬ್ಯೂಷನ್ ಎಷ್ಟರ ಮಟ್ಟಿಗಿದೆ ಒಂದು ಇಂಡಿಯನ್ ಟೀಮ್ಗೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸ್ನೇಹಿತರೆ ನಾಳೆ ವಿರಾಟ್ ಕೊಹ್ಲಿಯವರು ಮತ್ತು ಧೋನಿಯವರು ಕಡೇ ಬಾರಿಗೆ ನಮಗೆ ಒಂದೇ ಫೀಲ್ಡ್ನಲ್ಲಿ ಆಟ ಆಡ್ತಾ ಕಾಣಿಸ್ಕೋತಾರೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಹಾಗೇ ನಾಳೆ ಮಳೆ ಬರುತ್ತೋ ಇಲ್ವೋ ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಇದೆಲ್ಲವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ